ಮತ್ತೆನ್ ಕೇಳ್ತಾರೆ ಸ್ವೀಕಾರಲೇ ಹಾ ಸವಿನೆ ಪ್ರಾರ್ಥನೆ ಅದು ಯಾಕ ಬಾಂದ್ ಕೇಳ್ರ ಇದ್ದರೂ ಸತ್ತಂಗ್ಯಾರ ಸತ್ರು ಇದ್ದಂಗ ಯಾರದರತ್ತ ನಾವು ವಿಷಯ ಕೇಳಿ ಹೋಗಣ ಆ ಇಲ್ಲೇ ಹತ್ತಿರ ಹಳ್ಳಿ ಆಗಿರತಕ್ಕಂತ ಯಾವ ಹೊಳಿ ದಂಡಿ ಮೇಲೆ ವಾಸ ಮಾಡಿರತಕ್ಕಂತ ಯಾರು ಬಬಲಾದಿ ಸದಾಶಿವ ಹೌದು ಹೌದು ಮೂರ್ತಿ ಮರಿಯಾಗಿ ಹೋದ್ರೂ ಇನ್ನ ಸತ್ರು ಸಗಟ ಇದ್ದಂಗ ಅದಾರ ತಿಳಿ ಕೀರ್ತಿ ಉಳಿಸ್ಯಾರ ನಮ್ಮ ಗಂಡ ಹಾಡು ಬಾಡಿಗೆ ಗ್ರಾಮದ ಮಾತ್ರ ಹೇಳಿ ಹೋದ ಹೇಳ್ಯಾರಲ್ಲ ಹೌದಲ್ಲ ಏ ಮಾತ್ರ ಎಲ್ಲಿ ಕೆರಗಾಡಿ ಬಿಟ್ಟಿರ್ತದ್ದೆ ಅಲ್ಲೇ ಕೆರ್ಕೊಂಡ್ರ ಸುಖ ಆಕತ್ತಿ ಹೌದು ಸಿಕ್ಕಲ್ಲಿ ಕೆರ್ಕೊಂಡ್ರ ಹೊಟ್ಟ ಗಾಯ ಆಕತ್ತಿ ಹೌದಲ್ಲ ಹೌದು ನೀ ಬಬನಾದಿ ಸದಾಶಿವ ಅಂತ ಹೇಳಿ ಹೋಗಿದ್ದಿಲ್ಲ ಅವನು ಹೇಳ್ತಾರಲ್ಲ ಈಗ ಜಗತ್ತಿನೊಳಗ ಜಗತ್ತಿನೊಳಗೆ ತಾಲೂಕು ತಾಲೂಕು ಜಿಲ್ಲಾ ಜಿಲ್ಲಾ ಹಳ್ಳಿ ಹಳ್ಳಿ ಒಳಗೆ ಜಾರ್ಸೆ ಹೆಣ್ಣ ದೇವರ ಗುಡಿ ಆಗಲಿ ಗಂಡ ದೇವರ ಗುಡಿ ಆಗಲಿ ಪುಚ್ಚಿದ ತೆಂಗಿನಕಾಯಿ ಹೊಡೆದ್ರ ನಿನ್ನ ಬಬಲಾದಿ ಸದಾಶಿವನ ಮಠದೊಳಗ ಹೌದು ಬೋಳ ತೆಂಗಿನಕಾಯಿನ ಯಾಕೆ ಹೊಡೆದಾರ ಯಾಕೆ ಹೊಡೆದಾರ ಅವನ ಪುಚ್ಚನ ಯಾರ್ ಕಿತ್ತಾ ಇನ್ನೊಂದ ಏನ್ ಮಾಡ್ಯಾರ ಗೊತ್ತತ್ತೇನ ಏನ ಮೋಲಕ್ ಪಂಡಿ ಪಚಾರ್ ಕಿ ದೋಸ್ತರ ಏನ ಮತ್ತೊಮ್ಮೆ ದೇನ ಮತ್ತೊಮ್ಮೆ ದೇನ ತನನನನ ಅಲ್ಲ ಹಿಂಗ ಯಾರಿಗೆ ಅಂದಾರ ಮೊದಲ ಹತ್ತು ಕೇಳತ್ತೀನಿ ಹೇಳ್ತಾನ ಮಾಸ್ತರ್ ಶನಿದನ ನೋಡ ಮಾಸ್ತರ್ ಇವತ್ತು ಬಬಲಾದಿ ಒಳಗೆ ಮಠ ಕಟ್ಟುಗಿದ ಮೊದಲ ಸದಾಶಿವನ ಮಠ ಎಲ್ಲಿತ್ತ ಎಲ್ಲಿತ್ತ ಈ ಸದಾಶಿವ ಆಗಿ ಹುಟ್ಟುಗಿದ ಇದ್ರ ಮೊದಲೇ ಜನ್ಮದೊಳಗ ಆ ಸದಾಶಿವನ ಹೆಸರು ಏನಿತ್ತು ಏನಿತ್ತು ಹೌದಲ್ಲ ಹೌದಲ್ಲ ಮುಂದಿನ ವರ್ಷ ಆಗೋ ಸುದ್ದಿ ಇದ ವರ್ಷ ಬಬಲಾದಿ ಮಠದೊಳಗೆ ಹೇಳ್ತಾರಂದ್ರ ಸದಾಶಿವ ಹುಟ್ಟಿರ್ತಕ್ಕಂತ ನಕ್ಷತ್ರಿಯ ಮುಂದಿನ ಪಾಳೆಗೆ ಬಂದಿ ವಿಷಯಗಳು ಸರಳ ಡೀಲ್ ಆಗ್ಬೇಕು ಇನ್ನೊಂದ್ ಹೇಳಕತ್ತಾರ ಏನ ನಿತ್ಯಾನಂದ ಸ್ವಾಮೀಜಿನ ಬೆಳೆ ಸಿಟ್ಟೋಗ್ಯಾರಿಲ್ಲಿ ಅವೆಲ್ಲ ಸಾಧು ಚಲೋ ಇದ್ದತ್ತ ನಮ್ಮಂತ ಹೆಂಗಸರು ಹೋಗಿ ಕಾಲು ಚಿಕ್ಕಿ ಕೈ ಚಿಕ್ಕಿ ನಿಮ್ ಸೇವ ನಾವ್ ಎಲ್ಲ ಕಿತ್ತುಕೊಲ್ಲ ಗಪ್ಪಿರ್ಬೇಕಲ್ಲ ನಿಮ್ ಸೇವ ಮಾಡ್ತೀವಿ ಅದ ನೀಗಾಂಗಿಲ್ಲವ ಅವ್ರಿಗೆ ಶ್ರೇಷ್ಠವಾದ ಸಾಧು ಇದ್ದಂದ್ರ ಅದ್ರ ಮಾತ್ರ ನೀ ಕೇಳಿದಲ್ಲೇನ ನಾ ಹೇಳಿನಿ ಮುಂದಿನ ಪಾಳೆಗೆ ಬಂದ ನಾ ಏನ್ ಮಾತಾಡಿನಿ ನನ್ನ ಎಲ್ಲಿ ಕೇಳ್ಬೇಕು ಯಾವಲ್ಲಿ ಹಿಡ್ಕೋಬೇಕು ಹಿಡೀರಿ ಅಂತಕ್ಕಂತ ಪ್ರಜ್ಞೆ ನಿನ್ನಲ್ಲಿ ಇರ್ಬೇಕು ಇರ್ಲಿಲ್ಲ ಹೌದಲ್ಲ ಇನ್ನೊಂದ್ ಏನ್ ಕೇಳ್ತಾರ ಗೊತ್ತತ್ತೇನ ಏನ ಪಾರ್ವತಿ ಬಿಸಿನೀರು ತಯಾರಿ ಎಲ್ಲಿ ಮಾಡ್ಯಾಳ ಹಾ ಬಿಸಿನೀರು ತಯಾರು ಮಾಡ್ಯಾನ ಯಾರ್ಯಾರು ಜಾಕ ಮಾಡ್ಯಾರ ಯಾರು ಏತ್ ಕಷ್ಟ ನನಗೆ ಗೊತ್ತಿರ ಬಾಡಿ ಕೊಡ್ರಿ ಯಾಕಪ್ಪ ಅಂತ ಕೇಳ್ರ ಯಾವ ನೋಡು ಇಪ್ಪತ್ತೆಂಟು ಯುಗದೊಳಗ ಅನಂತ ಯುಗದೊಳಗೆ ಅನಂತ ಯುಗದೊಳಗ ಪಾರ್ವತ ದೇವಿ ತನ್ನ ಮಕ್ಕಳಾಗಿರ್ತಕ್ಕಂತ ಗಣಪತಿ ಸನ್ಮುಖಗೆ ನೀರ್ ಕಾಶಿ ಜಾಕ ಮಾಡ್ಸ್ಯಾಳ ಹೌದಲ್ಲ ದೇವಾನ ದೇವತೆಗಳಿಗೆ ನೀರಿಲ್ಲದ ಕಾಯಿ ಕಷ್ಟ ಆಗೈತಿ ಕಟ್ಟ ಆಗೈತಿ ಇನ್ನು ಗಂಗಾದೇವಿ ಹಸುವಾಗಿ ಬಂದು ನಿಂತಾಳೆ ಯಾವ್ದು ಹೇಳ ಮೆಟ್ಟ ಯಾ ನದಿ ಮ್ಯಾಗ ನಿಂತಾಳ ಅಂತ ಕೇಳ್ತಾರ ಹೌದಲ್ಲ ಯಾಕಪ್ಪ ಅಂತ ಕೇಳ್ರ ಸರಸ್ವತಿ ನದಿ ಅಂತಕ್ಕಂತ ದಂಡಿ ಮ್ಯಾಲ ಆ ಗಂಗಾದೇವಿ ಹಸು ಆಗಿ ಬಂದು ನೀರ್ ಕುಡ್ದಾಳನು ಹಂಗ ಪುರಾಣದೊಳಗ ಬರ್ದಿಟ್ಟ ಹೌದಲ್ಲ ಹೌದು ಇನ್ನು ಸರಸ್ವತಿ ನಾಮ ಸ್ಮರಣೆ ಮಾಡಿರಿ ಆ ಪದದ ಒಳಗೆ ಎಟ್ಟ ಅರ್ಥದಾವ ಎಟ್ಟ ಅರ್ಥದಾವ ಎಟ್ಟ ಅರ್ಥನೊಳಗ ಅಕ್ಷರ ಒಳಗ ಹಾಡ್ಯಾಳ ಹೌದಲ್ಲ ಕೇರ್ಲೆ ಸಪ್ತ ಸ್ವರಗಳೊಳಗೆ ನನ್ನ ಸರಸ್ವತಿ ದೇವಿ ಹಾಡ್ಯಾಳನು ಹಂಗ ನೋಡಿಸ್ಯಾಳ ಹೌದಿಲ್ಲ ಯಾಕಪ್ಪ ಅಂತ ಕೇಳ್ರ ನಾವ್ ಈಗ ಕಾಯೇನು ಮಾಡ್ದ ಸ್ವರದೊಳಗ ಇದನ್ನ ಬಿಟ್ಟು ಯಾವ್ದಾರ ಇತ್ತಂದ್ರ ಹೇಳ ಮಾಸ್ತರ ಕಟ್ಟಿ ಕಟ್ಟಿ ಬಿಟ್ಟಿ ಮಕ್ಕಳನ್ನ ಹೌದಿಲ್ಲ ಯಾಕಪ್ಪ ಅಂತ ಕೇಳ್ರ ಇವತ್ತಿ ಎಲ್ಲ ನಾವ್ ಕೇಳಿದ ಹೇಳ್ತಾನ ಮಾಸ್ತರ್ ಹೇಳ್ತಾರಲ್ಲ ಹೌದಿಲ್ಲ ಆಂಧ್ರ ಅವ್ರೊಳಗ ಒಬ್ಬ ದ್ರಾಕ್ಷ ಮಗ ಅಂತ ಹೇಳಿದಾನ ಅದನ್ಲ ಅವನ ಮಾತು ಕೇಳಿ ಮಾಸ್ತರ್ ಹಿಂಗ್ ಮಾತಾಡತ್ತ ಅದ ಹೆಂಗಾತ ಹೆಂಗಾತಂದ್ರ ಹೆಂಗಾತ ಅಪ್ಪಿದ್ದ ಮಗಗೆ ಹೇಳ ಏನತ್ತ ಯಪ್ಪ ಇವತ್ತು ತೆಗೆದ್ ಹೋಗ್ಬೇಡ ಹೋಗ್ಬೇಡ ನಿನ್ ಹೇಳ್ತೀನಿ ಹೊಸಮಾಲಿಗಿತ್ತಿನ ಕರ್ಕೊಂಡು ಬರ್ತಾನ ಹೌದು ಮಗ ಹೀಗೆ ಸತ್ತ ಹೌದಲ್ಲ ಮಗ ಹೀಗೆ ಸತ್ತ ಹೀಗೆ ಸಾಯಣ ಆ ನಾಲ್ಕು ಮಂದಿ ಹುಡುಗರು ದಿನನಿತ್ಯ ತೆಗೆದ್ ಹೋಗ ಅವ್ರ ತಾಯ ಮಗನ ಬಂದು ಮನಿ ಕೇಳ್ರ ಅವ್ನು ಹೌದು ಏ ಇವತ್ತು ತೆಗೆದ್ ಬರ್ತೀ ಇಲ್ಲೋ ಬರ್ತೀನಿಲ್ಲೋ ಟೈಮ್ ಬಾಳ ಆಗೈತಿ ಬಾಳ ಅಂದಾಗ ಏ ಇವತ್ತು ನಮ್ಮ ಅಪ್ಪ ನನ್ನ ಹೆಂಡ್ತಿನ ಹೊಸಮಾಲಿಗಿತ್ತಿನ ಕರ್ಕೊಂಡು ಬರವದಾನ ಎಟ್ಟ ಹಿರಿಯರು ಹಿಗ್ಗಿದ್ದ ಆಗಲಾಗಿ ನಿಂತಿದ್ದ ಅವ್ರಿ ಅಂದ್ರ ದೋಸ್ತರ ಏನತ್ತ ಏ ಬಾಳ ಹಿರಿಯರಿಗೆ ಹೇಳ್ಬೇಡು ಹೇಳ್ತಿ ಬರ್ತಾಳ ಅಂದ್ರ ಬಾಳ ಧೈರ್ಯದಿಂದ ಇರ್ಬೇಕು ಬಾಳ ಹುಷಾರಿ ಇರತ್ತ ಯಾರ ಅವಾಗ ಅಪ್ಪ ನೋಡ್ರಿ ಹಂಗ ಹೇಳ್ದ ನೋಡ್ರ ಹಿಂಗ್ ಹೇಳಿರ್ತಾವ ತಿಳಿಯ ಚಿಂತಿ ಬಿದ್ದ ನಾನು ಹೇಳ್ತೇರಿ ಹೊಸ ಮಾಲಿಗಿತ್ತಿ ಹೆಂಗ ಬರ್ತಾಳ ನೋಡ್ಬೇಕಂತ ಕಟ್ಟಿ ಮೇಲೆ ಕೂತ್ ಸಂಜಿ ಏಳು ಗಂಟೆಕ ನಮ್ಮ ಹೆಣ್ಮಗಳ ಗಂಡನ ಮನೆಗೆ ಬರಾಗ ಒಂದು ಕ್ರೂಜರ್ ಬಾಡಿಗೆ ಮಾಡ್ಕೊಂಡು ಅದ್ರ ಮೇಲೆ ಕಾಟ ಗಾದಿ ಟ್ರೆಸರಿ ಹೇರ್ಕೊಂಡ ಐದು ಮಂದಿ ಇಂತ ಗುರು ಹಿರಿಯರನ್ನ ಮಟ್ಟ ಕಡ್ಸ್ಕಡ್ಸನ ಅವ್ರು ಕರ್ಕೊಂಡ ಕರ್ಕೊಂಡ ಐದು ಮಂದಿ ಅವ್ವಾಗಳು ಮುತ್ತದನ್ನ ಕರ್ಕೊಂಡು ಗಂಡನ ಮನೆಗೆ ಎಂಟ್ರಿ ಕೊಟ್ಲು ಅದು ಇವ್ ಕಟ್ಟಿ ಮೇಲೆ ಕೂತ ಎದ್ದು ನಿಂತ ನನ್ನ ಹೆಂಚು ಬಂದ್ಲ ಅಂತ ಎದ್ ನಿಂತ ಅವಾಗ ಬಾಗ್ಲ ತೆಗೆದು ಮೊದಲು ಕಡ್ಸು ಕಡ್ಸು ಒಂದ್ ಐದು ಮಂದಿ ಗಣಮಕ್ಳು ಹೇಳಿದ್ರು ಅವಂದ ಏನತ್ರ ಯಪ್ಪ ನನ್ನ ಹೀತಿ ಒಬ್ಬಕ್ಕೆ ಬರ್ತಾಳಂದ್ರ ಐದು ಮಂದಿ ಗಣಮಕ್ಳು ತಂದಳು ಮೀಸಿ ಬಿಟ್ಕೊಂಡ ಬಂದಾರ್ಲ ಇವ್ರ ಹೌದು
ಅವಾಗ ಅವ್ರ ಹಿಂದೊಂದು ಐದು ಮಂದಿ ಹೆಣ್ಮಕ್ಳು ಹೇಳಿದ್ರು. ಐದು ಮಂದಿ ಹೆಣ್ಮಕ್ಳ ಐದು ಮಂದಿ ಗಣಮಕ್ಳು ಬಂದವ್ರ ನನ್ನ ಪರಿಸ್ಥಿತಿ ಏನಾಕತಿ ಆಂಬಾರ್ ನಮ್ ದೋಸ್ತರ್ ಹೇಳಿದ್ ಕರಿ ಆತತ್ ಹೇಳಿ ಏನ್ ಮಾಡ್ಯಾನ ಅವನು ಹೊಟ್ಟಾಗ ಢಳಮಳ ಮಾಡಿ ಹೊಟ್ಟೆ ಮುರಿದಂಗಾಗಿ ಸಂಡಾಸಕ್ಕೆ ಹೋದ ಒಂದ್ ರಬ್ಬಲ್ ಚರಿತ ಚಪಾತಿ ಮುರದ ಸಾರ್ ಹಾಕೊಂಡು ಬಡದಾನ ಮತ್ತೆ ಕೇಳಿತ್ತನ ಅವಾಗ ಸಂಡಾಸಕ್ಕೂ ಹಿಕ್ಕಟ್ ಮುಕ್ಕುಳಿ ತೊಳ್ಕೋಬೇಕಾದ ಚರಿಗೆ ಎತ್ತತನ ಅವಸರದ ತೂತ್ ಬಿದ್ದ ಚರಿಗೆ ತಗೊಂಡ್ ಹೋಗಿದ ನೀರ್ ಎಲ್ಲ ಖಾಲಿ ಆಗಿತ್ತು. ಖಾಲಿ ಹೌದಿಲ್ಲ ಅವಾಗ ಅಲ್ಲಿದ ಮನಿ ಮುತ್ಯಾನ ಅಂತ ಹೇಳಿದ ಏನಂತ ಯಪ್ಪ ನೋಡಿ ನನ್ನ ಹೆಂಡತಿ ಬಂದ ಗೊಂಗನ್ಯಾಗ ಗಂಡಮಕ್ಳು ನೋಡಿ ನನ್ನ ಹೊಟ್ಟು ಅಡ್ಮುರ್ದಂಗ ಆಗಿ ಹಾಗೆ ಸಂಡಾಸಕ್ಕೆ ಓಡ್ ಹೋಗಿ ಚರ್ಗಿ ತುಂಬಕೊಂಡ ಆ ಸಂಡಾಸಕ್ಕೆ ಕೂತು ಏಳೊಟ್ಟೆಗೆ ನಾ ನೀರೆಲ್ಲ ಸೋರ್ ಹೋಗಿದ ಅವಸರ ತೂತ್ ಬಿದ್ದ ಚರ್ಗಿ ತಂದು ಹೋಗಿನಿ ಅಜ್ಜ ಅಂದ ಈ ಅಜ್ಜ ಅವನಿಗೆ ಶಾಣೆ ಆಯ್ತು. ಏ ತಮ್ಮ ಏ ಹುಡ್ಗ ನೀರ್ ಸೋರ್ ಹೋಗ ಅವನದು ಗೊತ್ತಿತ್ತಿಲ್ಲೋ ನಿನಗ ಎತ್ತಿಲ್ಲೋ ನೀರ್ ಸೋರ್ ಹೋಗ ಅವನು ಗೊತ್ತಿತ್ತಾರ ಮೊದಲ ಮುಕ್ಕುಳಿ ತೊಳ್ಕೊಂಡು ಹಿಕ್ಕಡ್ ಸಂಡಾಸ್ಕೊಂಡಿರ್ಬೇಕಲ್ಲ ಅಂತ ತ್ರುಕಾಲಿ ಮೊದಲ ತಳ್ಕೊಂಡ್ ಕೂತ್ರು ಖಾಲಿ ಒಟ್ಟಿನ ಮ್ಯಾಲ ಮಾತ್ರ ನಿನ್ನ ಗಂಡಿನ ಜೀವನ ಅಂತಕ್ಕಂಥ ಖಾಲಿ ಅದಿ ಇದ್ರ ಒಳಗೆ ಗಂಡಿನ ಜನ್ಮ ತುಂಬಿದತ್ತೆ ನಂಗ ಮುಂದಿನ ಪಾಳ್ಯಕ್ಕೆ ಬಂದು ನೀ ಹೇಳ್ಬೇಕು ನೀವ್ ಎಂತಾರನ್ನ ಬೆಳೆಸ್ಬೇಕಿನ್ನ ಎಂತವ್ರ ನಿಮ್ಮ ಗಂಡ ಮಕ್ಕಳು ತಾಯಿ ಒಟ್ಟಿಲೆ ಹುಟ್ಟಿರಬಾರ್ದು ಯಾವಕ್ಕಿನ ಹೆಂಡತಿನ ಮಾಡ್ಕೊಂಡಿರಬಾರ್ದು ಅಂತಾವ್ ಇರ್ಬೇಕಲ್ಲ ಅಂತಾವ್ ಯಾವಾರ ಎದ್ದಂದ್ರೆ ಮುಂದಿನ ಪಾಯಕ್ ಬೆಸ್ ನಾ ಬೆಳೆಸೋದ್ ಬೇಕನ್ ನನ್ನ ಹೆಣ್ಣು ಮಕ್ಕಳು ಪತಿರೋತ ಧರ್ಮದಿಂದ ಇದ್ದವ್ರು ನಾ ಬೆಳೆಸ್ರು ನಿನ್ ಗಂಡ ಮಕ್ಕಳು ಯಾವ ಧರ್ಮಲೇದಾರು ಹೆಂಗಿದ್ರ ಅವ್ರ ಸುಖ ಆಕತಿ ಆಕತಿ ಮುಂದಿನ ಪಾಳ್ಯಕ್ಕೆ ನಿಂದ ಇಲ್ಲಿ ಪೂಸೋದ್ ಮಾತ್ರ ಇರ್ಬೇಕಂದ್ರ ನಾವು ನಿಮ್ಮ ನಡೆದ ಗೀತಾರ ಮಕ್ಕಳ್ರಿ ಇರ್ಲಿವಾ ಇನ್ನೊಂದು ಹಾಕಿ ನೋಡಿ ಹಾರವನ್ನ ಹಾರು ಹಾಡು ಮತ್ತೆ ಮುಂದೆ ಮಾತಾಡೋಣ.